हाय फ्रेंड्स, वेलकम बैक टू मै चानल। नान शोभा इवतुम बेगे व्लॉग स्टार्टी ईदू मुखारे बेगे इवतु मंगलवार। सो इवत मॉर्निंग टू इवनिंग रूटीन यहाँ सो मिनट नोड़ यार नानु चानल प्लीज़ एलू सब्सक्रेबी अल आल ऑप्शन अदान क्ली नान अकौंट तेडियो निम्हे नोटिफिकेशन बरते। सो अल मत हेच्चागि फ्रेंड्स फैमिली मेंबर एल्लरू शेयर माडि अंत हेळ्ता इवत्ती नानु नन्न डैली रूटीन मॉर्निंग टू इवनिंग रूटीन निम्म जोते शेयर माड्कोंतीनि। बन्नि इवत्तिन रूटीन याव थर इरुत्ते अंत नोडोण। सो एद्दु इवाग मुख एल्ल तोळ्कोंडु रेडि आगिदीनि अंगडिगे होगबेकु अंत हेळि इवाग अंगडिगे होगबेकु। टी गिट्टिदीनि, सो नीरु कुडिदीनि इवाग बिसिनीरु। इवाग टी आदमेले अंजलिगे जडेन हाकि इवाग अंगडिगे होगबेकु नावु। सो बनी फ्रेंड्स, इवती ना ना मॉर्निंग टू इवनिंग रूटीन यहाँ इतना निम्न जो शेयर मे। नोड़बरि बटन अंत टमाटो बात फस्ट पापू तीन नानू तीन बसिया सर। सो फ्रेंड्स, मने बंद लॉक्स नान कंटिन्यू माता इवगा। सो मने बंदे पापू के इवग स्नान नन के पापू के। सो इवे बस आगो वो बड़े हाकि रईस हाकि किचड़ी बनी यहाँ अंत निम्म जो कूड़ा शेर मोती। सो वो स्पून आगो तुप हाकी इे स्वलप सणी मत स्वल जी चेना ब्रउन कलर आगोवर्गू तुपदल फ्रई मोती मत अर्ध वो बेुले हाकी सुलू सणी हाकी मत इकोर नानून चिटके अस्टू अरशिना पुड़ी चिल्ली पौड्र मत स्वलप टमेटो हेसर बड़े मत वे स्पून आगो अखी इष्ट हाकि चेना तोदू इटकी। सो इतने डैरेक्टर सेरकोतनी हाकी एर बे नोड मत रुचि तक उप अस्ट साकु मुझे मूर्ना पीजील हाकसद चेना साफ्ट बंदीर वो वर्ष मेल पक मकलेंटे कूड़ा तीनबू दौडोर कूड़ा तीनबू खिचड़ी रूप में तुम चेन मत नईट टाइम तोदे तुम हेल्मांग खिचड़ी हेसर बड़े रईस खिचड़ी तुम टेस्टी अद्ता वो तुपद परीम ऐन। सो तुम चलते सो दौडोर कूड़ा हुषारो टाइमल तीनबू तुम बे तुम चेना रुचि मैं इतना विजल हाकसकोती आमले तोरसी मत यहाँ आगे अंत। सो एक कड़े अंजलि टी गिट्टिदाळु समर बंद समर टाइमल कलंगड़ी अंतर अड़े ऐनकोता कलंगड़ी हण्ण मत बेगे पुलियोगरे सो अस्टे आगते इवतु। सो गैस हाफ आगे नान नोडे नोड़ू इशु बटे वाशिंग मिशीन हाको मत नानी स्नान। सो आ बटे कूड़ा बीलते नोड़बू डेली इशु बटे ಗಿಡಕ್ಕೆ ನೀರು ಹಾಕೋದೇ ಮರ್ತಿದೆ ಇವಾಗ ಗಿಡಕ್ಕೆ ನೀರು ಹಾಕ್ತೀನಿ ಫಸ್ಟ್ ಆಮೇಲೆ ಬಟ್ಟೆಗಳನ್ನ ಮಿಷಿನ್ ಗೆ ಹಾಕ್ತೀನಿ। ಬಿದೋಕೆ ಅಲ್ಲ ಇರೋ हिंदे बंदे मत इशी वाश् बटे कवा कड़े टीवी बिजी इन कड़े फोन टी। सो इले पापू डांस Thank you.
ಬರ್ಸ್ಕೊಂಡಿದ್ದು ಅಲೋವೆರಾದು. ನಮ್ಮ ಗಿಡ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ತೋರಿಸಿದ್ದೀನಿ ಇವಾಗ. ಸೊ ಇದರದೊಂದು ಫೇಸ್ ಪ್ಯಾಕ್ ಕೂಡ ತೋರಿಸ್ತೀನಿ ಇವಾಗ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ಸ್ನಾನಕ್ಕೆ ಮುಂಚೆ. ಸೊ ಬನ್ನಿ ಫಸ್ಟು ಟೀನ ಕುಡಿದ್ಬಿಟ್ಟು ಮತ್ತೆ ತೋರಿಸ್ತೀನಿ. ಸೊ ಅಂಜಲಿ ಟೀ ಹಾಕಿಟ್ಟಿದ್ದಾಳೆ ಇಲ್ಲಿ. ಫಸ್ಟ್ ನಾನು ಟೀ ಕುಡಿದ್ಬಿಟ್ಟು ಬಂದು ತೋರಿಸ್ತೀನಿ ಯಾವ ಥರ ಪ್ಯಾಕ್ನ ಹಾಕ್ಕೊಳ್ಳೋದು ಅಂಥೇಳಿ. ಫಸ್ಟ್ ಮಿಷಿನ್ ಬಟ್ಟೆ ಹಾಕ್ಬಿಡ್ತೀನಿ. ನೋಡ್ಬೋದು ಪಾಪು ಸ್ನಾನ ಆಯಿತು, ಇವಾಗ ಊಟ ತಿನ್ನಿಸ್ಬೇಕು. ಬಟ್ಟೆ ಕೂಡ ಹಾಕಿದ್ದೀನಿ ಮಿಷಿನ್ಗೆ. ಊಟ ಈಗ 9 ಗಂಟೆ ಆಗೋಯ್ತು ಇವತ್ತು. ಇನ್ನು ಏನು ಕೆಲಸ ಆಗಿಲ್ಲ, ಅಡುಗೆ ಅಂತೂ ಏನು ಮಾಡ್ಕೊಳ್ಳೋ ಆಗಿಲ್ಲ. ಇಲ್ಲ ಕಿಚಡಿ ಮಾಡಿದ್ದೆ ಅಲ್ಲ, ಕಿಚಡಿನೇ ಇವಾಗ ಅಂಜಲಿಗೆ ಮತ್ತು ಪಾಪುಗೆ ತಣ್ಣಗಾಗಿದೆ. ಸೊ ನೋಡ್ಬೋದು ಈ ಥರ ಬೆಂದಿರುತ್ತೆ. ಸೊ ನೋಡ್ಬೋದು ಫ್ರೆಂಡ್, ಇದು ಅಂಜಲಿಗೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ತೀನಿ. ಸೂಪ್ ರೀತಿಯಾಗಿ ತಿಂತಾಳೋಳು. ಅದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ನೀರು ಹಾಕಿ ನಾನು ಅವಾಗೆ, ಮತ್ತೆ ರೈಸ್ ಹಾಕಿದ್ದೆ. ಸೊ ಅದಕ್ಕೆ ಇಷ್ಟೊಂದಾಗಿದೆ. ಮತ್ತು ಇಲ್ಲಿ ಪಾಪುಗೆ ನ್ಯಾಶ್ ಮಾಡೇ ತಿನ್ನಿಸ್ಬೇಕು, ಇಲ್ಲ ತಿನ್ನೋದಿಲ್ಲ ಅವನು. ಅದಕ್ಕೆ ಟೊಮ್ಯಾಟೊ ಅದೆಲ್ಲನೂ ನ್ಯಾಶ್ ಮಾಡಿ ತಿನ್ನಿಸ್ತೀನಿ ಇವಾಗ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿರುವಂಥ ದಾಲ್ ಕಿಚಡಿ ರೆಡಿಯಾಗಿದೆ. ಇವಾಗ ಈವ್ನಿಂಗ್ ಟೈಮು ಈ ಥರ ಒಂದು ದಾಲ್ ಕಿಚಡಿ ತಿನ್ನಿಸೋದ್ರಿಂದ ತುಂಬ ಹೆಲ್ತಿಗೆ ತುಂಬಾ ಒಳ್ಳೆಯದು. ದೊಡ್ಡವರಾದರೆ ಮೆಣಸುಕಾಳು ಅದೆಲ್ಲನೂ ಹಾಕ್ಕೋಬೋದು, ಮಕ್ಕಳಿಗೂ ಹಾಕ್ಬೋದು. ಬಟ್ ಪಾಪು ನಾನು ಒಂದೇ ಒಂದು ಮೆಣಸು ಹಾಕ್ತಾಯಿದ್ದೆ, ಇವತ್ತು ಹಾಕಿಲ್ಲ ಅವನಿಗೆ. ಸೊ ನೋಡ್ಬೋದು ಈ ಥರ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಇದು ಅಂಚಲಿಗೆ, ಅವಳು ಸೂಪ್ ರೀತಿಯಲ್ಲಿ ಕುಡಿತಾಳೆ ಇದನ್ನು. ಅಂದರೆ ಅಡುಗೆ ಏನು ಮಾಡ್ತಾಯಿಲ್ಲ, ನನಗೂ ಇದೇ ಇರಲಿ ಅಂತ ಹೇಳಿದ್ದಕ್ಕೆ ಅವಳಿಗೆ ಸ್ವಲ್ಪ ಎಕ್ಸ್ಟ್ರಾ ರೈಸ್ ಹಾಕಿ ಮಾಡಿಕೊಟ್ಟಿದ್ದೀನಿ. ಸೊ ಬನ್ನಿ ಫಸ್ಟ್ ಅಂಜಲಿ ಕೊಟ್ಟು ಆಮೇಲೆ ಪಾಪುಗೆ ತಿನ್ನಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಪಾಪುಗೆ ಊಟ ಮಾಡಿಸಿ. ಸೊ ಇವಾಗ ಅವನು ಮಲ್ಕೊಳ್ಳೋಕೆ ಅಂತ ಹೋಗಿದ್ದಾನೆ. ನಾನಿವಾಗ ಸ್ನಾನ ಮುಗಿಸ್ಕೊಂಡು ಪೂಜೆ ಕೂಡ ಆಯಿತು. ಅಂದರೆ ಸಿಂಪಲ್ಲಾಗಿ ಪೂಜೆ ಮಾಡಬೇಕೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೇನು. ಬಟ್ ಆದರೂ ನಾನು ಮರೆತು ಹೂವು ಕೂಡ ತೊಗೊಂಬಂದುಬಿಟ್ಟಿದ್ದೆ. ನಮ್ಮಮ್ಮ ಕೇಳಬೇಕಾಗಿತ್ತು, ನಾನು ಕೇಳಲಿಲ್ಲ. ಸೊ ಅದಕ್ಕೆ ಸಿಂಪಲ್ಲಾಗಿ ಪೂಜೆನ ಮಾಡಿ ಇವಾಗ ಒಂದು ಫೇಸ್ ಪ್ಯಾಕ್ ತೋರಿಸ್ತೀನಂತೆ, ಆಲೋವೆರಾ ಫೇಸ್ ಪ್ಯಾಕ್. ಬನ್ನಿ ಅದನ್ನು ಯಾವ ರೀತಿ ನೋಡ್ಕೊಳ್ಳೋದು, ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಮ್ಮ ಫೇಸ್ಗೆ ತುಂಬಾ ಒಳ್ಳೆ ಗ್ಲೋ ಕೊಡುತ್ತೆ. ಸೊ ನೋಡ್ಬೋದು ಫಸ್ಟ್ಗಿಂತ ನನ್ನ ಫೇಸ್ ಇವಾಗ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು. ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಸ್ಟಿಕ್ಕರ್ ಮಾತ್ರ ಪೂಜೆ ಮಾಡಬೇಕು ಅಂತೇಳಿ ಸ್ಟಿಕ್ಕರ್ನ ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಯಾವುದೇ ರೀತಿ ಮೇಕಪ್ಲ್ಲ ಹೆಂಗೆ ಸ್ನಾನ ಮಾಡ್ಕೊಂಡಿದ್ದೀನೋ ಹಾಗೆ ಆಚೆ ಬಂದಿದ್ದೀನಿ. ಸೊ ಈ ಥರ ಇರುತ್ತೆ, ತುಂಬ ಚೆನ್ನಾಗಿ ಹೋಗ್ತಾ ಹೋಗ್ತಾ ನಮ್ಮ ಫೇಸ್ಗೆ ಯಾವ ರೀತಿ ನಮ್ಮ ಕಿಚನಲ್ಲಿರೋದು ನಮ್ಮ ಪಾಟಲ್ಲಿರೋವಂಥ ಗಿಡಗಳಿಂದ ಸೊ ಯಾವ ರೀತಿ ನಾವು ಫೇಸ್ನ ಬೆಳ್ಳಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮಾಡೋ ಅಂಥ ಒಂದು ಹೋಮ್ ರೆಮಿಡಿಗಳೇನಿದೆ, ಸೊ ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಜೆಂಟ್ಸ್ ಲೇಡೀಸ್ ಸೊ ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಮತ್ತು ಲೈಫ್ ಟೈಮ್ ಇರುತ್ತೆ, ನಾವು ಕ್ರೀಮ್ಗಳು ಹಾಕಿದ್ರೆ ತಕ್ಷಣಕ್ಕೆ ಅದು ನಮಗೆ ಗ್ಲೋ ಏನೋ ಕೊಡುತ್ತೆ, ಬಟ್ಟು ಲೈಫ್ ಟೈಮ್ ಅಂತ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಬಟ್ ಗೊತ್ತಿಲ್ಲ ನನಗೂ, ನಾನೇನು ಜಾಸ್ತಿ ಏನು ಯೂಸ್ ಮಾಡೋಕ್ಕೆ ಹೋಗೋಲ್ಲ. ಮಾಮೂಲಿ ಒಂದು ಕ್ರೀಮು ಪೌಡ್ರ್ ಅಷ್ಟು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ನಿಮಗೆ ನನ್ನ ವಿಡಿಯೋ ಫಸ್ಟಿಂದ ನೋಡ್ತಾಯಿದ್ರೆ, ಸೊ ನಾನು ಯಾವುದೇ ರೀತಿ ಇವತ್ತುವರೆಗೂ ನಿಮಗೆ ಒಂದು ಬ್ಲೀಚ್ ಬಿಟ್ಟರೆ ಬೇರೆ ಯಾವುದನ್ನು ತೋರಿಸಿಲ್ಲ ನನ್ನ ವಿಡಿಯೋಲ್ಲಿ. ನಾನು ಜಾಸ್ತಿ ನಾನು ನನ್ನ ಕಿಚನಲ್ಲಿ ಏನು ಸಿಗುತ್ತೋ ಸೊ ಅದನ್ನೇ ತೋರಿಸ್ಕೊಂಡು ಬಂದಿದ್ದೀನಿ. ಬನ್ನಿ ಇವತ್ತು ಅದೇ ಕಿಚನಲ್ಲಿ ಸಿಗೋದಂಥ ಒಂದು ಐಟಮು ಮತ್ತು ನನ್ನ ಪಾಟಲ್ಲಿ ಬೆಳೆದಿರೋ ಅಂಥ ಒಂದು ಆಲೋವೆರಾ ಜೆಲ್ ಒಂದು ಕೊಂಬನ್ನ ತಂದು ನಾನು ಯಾವ ರೀತಿ ನಮ್ಮ ಫೇಸ್ನ ಬ್ರೈಟನಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಸುಲಭವಾಗಿ, ತುಂಬ ಈಸಿಯಾಗಿ, ತುಂಬ ಚೆನ್ನಾಗಿರುತ್ತೆ, ತುಂಬ ನ್ಯಾಚುರಲ್ ಆಗಿ. ನಾನು ಯಾಕೆ ಸ್ನಾನ ಮುಂಚೆ ತೋರಿಸಿಲ್ಲ ಅಂದರೆ, ಮತ್ತು ನಾನು ಸ್ನಾನ ಮಾಡ್ಕೋಬೇಕು ಅಂದರೆ ಸೋಪ್ ಹಾಕಿ ಫೇಸ್ ವಾಶ್ ಮಾಡಲೇಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸ್ನಾನ ಮುಗಿಸ್ಕೊಂಡಾದ್ಮೇಲೆ ತೋರಿಸ್ತಾ ಇದ್ದೀನಿ. ಆಮೇಲೆ ನಾನು ಅದನ್ನು ಕ್ಲೀನಾಗಿ ನನ್ನ ಹ್ಯಾಂಡ್ಗೂ ಕೂಡ ಯೂಸ್ ಮಾಡ್ತೀನಿ. ಬಟ್ ನಾನು ಇವಾಗ ಫಸ್ಟ್ ನಿಮಗೆ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ವಾಶ್ ಮಾಡ್ಕೊಳ್ಳೋದು, ಸೊ ಅದನ್ನೆಲ್ಲ ತೋರಿಸಿ ಹೇಳ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ತುಂಬ ಸುಲಭವಾಗಿ ಅಂತೇಳಿ ಒಂದು ಆಲೋವೆರಾ ಫೇಸ್ ಪ್ಯಾಕ್ನ ತೋರಿಸ್ತೀನಿ.
ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಇರುವಂತ ಡಾರ್ಕ್ ಸರ್ಕಲ್ ಎಲ್ಲ ಕ್ಲೀನ್ ಆಗುತ್ತೆ ಸೋ ನೋಸ್ ಮೇಲೆ ಎಲ್ಲ ನಮಗೆ ಬ್ಲ್ಯಾಕ್ ಹೆಡ್ ಇರುತ್ತೆ ಸೋ ಅದೆಲ್ಲ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೋ ನೀವು ಡೈಲಿ ಒಂದೊಂದು ಕಿಚನ್ ಅಲ್ಲಿ ಸಿಗುವಂತ ಐಟಮ್ಸ್ ನ ಬಳಸ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸ್ ಯಾವ ರೀತಿ ಇಂಪ್ರೂವ್ ಆಗಿರುತ್ತೆ ಅಂತ ಹೇಳಿ ಸೋ ನಾನು ಗ್ಯಾರಂಟಿ ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಮನೆಯಲ್ಲಿ ಇರುವಂತ ಐಟಮ್ ಗಳ ಮೇಲೆ ತುಂಬಾನೇ ನಂಬಿಕೆ ಸೋ ಅದಕ್ಕೋಸ್ಕರ ನಾನು ಯಾಕಂದ್ರೆ ಚಿಕ್ಕೋಳಿದ್ದಾಗಿಂದ ಯೂಸ್ ಮಾಡ್ತಾನೆ ಬಂದಿದ್ದೀನಿ ಡೈಲಿ ಯಾವುದನ್ನ ಒಂದು ಐಟಮ್ಸ್ ಗಳನ್ನ ಯೂಸ್ ಮಾಡ್ತಾನೆ ಇರ್ತೀನಿ ಸೋ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಪ್ರತಿಯೊಂದು ಫೇಸ್ ಪ್ಯಾಕ್ನು ಸಿಂಪಲ್ ಆಗಿದ್ರೂ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಸೋ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದು ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ನೌಕೆಯಿಂದ ಬಳಸಿ ನೋಡಿ ಮತ್ತೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಸೊ ಅದನ್ನೇ ಕಂಟಿನ್ಯೂ ಮಾಡಿ ಪರವಾಗಿಲ್ಲ ಡೈಲಿ ಒಂದೊಂದು ಐಟಮ್ಸ್ನ ಬಳಸಿ ಯೂಸ್ ಮಾಡ್ಬೋದು ಪ್ರತಿ ವಿಡಿಯೋಲಿ ನಾನು ತೋರಿಸ್ತಾನೆ ಇರ್ತೀನಿ ಕೆಲವೊಂದು ವಿಡಿಯೋಲಿ ತೋರಿಸಿಲ್ಲ ಅಷ್ಟೇ ಬಟ್ ಫೇಸ್ ಪ್ಯಾಕ್ನ ಏನಿದೆ ಸುಮಾರು ವಿಡಿಯೋಗಳಲ್ಲಿ ತೋರಿಸ್ತಾನೆ ಬಂದಿದ್ದೀನಿ ಬೇರೆ 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 ಥರ ಸೊ ಅದಕ್ಕೆ ಇವತ್ತು ಒಂದು ಬೇರೆ ಥರನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಫೇಸ್ ಪ್ಯಾಕು ತೋರಿಸ್ತೀನಿ ಫ್ರೆಂಡ್ಸ್ ಪೂಜೆ ಕೂಡ ಆಯಿತು ನನಗೆ ಪೂಜೆ ಮಾಡಬೇಕೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಬಟ್ ಡೌಟಲ್ಲಿ ನಾನು ಪೂಜೆನ ಮಾಡಿದ್ದೀನಿ ಇವಾಗ ಮಂಗಳವಾರ ಇರೋದ್ರಿಂದ ಪೂಜೆ ಆಯಿತು ಹೂವು ತಂದುಬಿಟ್ಟಿದ್ದೆ ಇನ್ನು ಹೂವು ವೇಸ್ಟ್ ಆಗುತ್ತೆ ಅಂತೇಳಿ ನನ್ನ ಪೂಜೆ ಕೂಡ ಆಯಿತು ಇವಾಗ ಫೇಸ್ ಪ್ಯಾಕ್ನ ತೋರಿಸ್ತೀನಿ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಇನ್ನು ಕಿಚನ್ ಕೆಲಸಗಳು ಹಾಗೇ ಇದೆ ಬನ್ನಿ ಇದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಅಂಥೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಒಂದು ಚಿಟಿಕೆ ಕಸ್ತೂರಿ ಅರಿಶಿನ ಅದಿಲ್ಲ ಅಂದರೆ ನಿಮ್ಮ ಹತ್ರ ಅಡುಗೆಗೆ ಬಳಸುವಂಥ ಅರಿಶಿನ ತೊಗೊಳ್ಳಿ ಮತ್ತು ಒಂದೂವರೆ ಸ್ಪೂನ್ ಆಗೋಷ್ಟು ಇದು ಕಡಲೆ ಹಿಟ್ಟು ನ್ಯಾಚುರಲ್ ಆಗಿರುವಂಥ ಕಡಲೆ ಹಿಟ್ಟು ಪ್ಯೂರರು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಪ್ಯಾಕೆಟ್ ಇದ್ದರೆ ಸೊ ಅದನ್ನೇ ಯೂಸ್ ಮಾಡಿ ಇದು ಮೂರು ಐಟಮ್ಸ್ ಮಾತ್ರ ನಾನು ಹಾಕಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ಹ್ಯಾಂಡ್ ಕೂಡ ಯೂಸ್ ಮಾಡ್ತೀನಿ ಫೇಸ್ಗಾದರೆ ಜಾಸ್ತಿ ಆಗುತ್ತೆ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡಿ ಪ್ಯಾಕ್ನ ಸೊ ಇದೆಲ್ಲ ಆದಮೇಲೆ ಸೊ ಇದೇ ಕಡಲೆ ಹಿಟ್ಟು ಅರಿಶಿನ ಮತ್ತು ಅಕ್ಕಿ ಹಿಟ್ಟನ್ನ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇದೇ ಥರ ಡ್ರೈ ಪುಡಿನ ಮತ್ತು ಇವಾಗ ನಾನು ಆಲೋವೆರಾನ ತೊಗೊಂಬಂದಿದ್ದೆ ಸೊ ಅದನ್ನು ಒಂದು ಚಾಕು ಕ್ಲೀನಾಗಿ ವಾಶ್ ಮಾಡಿ ನಮ್ಮ ಗಿಡದಲ್ಲೇ ಇದೆ ಇದು ಆಲೋವೆರಾ ಗಿಡ ತುಂಬ ದೊಡ್ಡದಾಗಿ ಬೆಳೆದಿದೆ ಸೊ ಇದನ್ನು ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡಿ ಸೊ ಈ ಥರ ಇದನ್ನು ನ್ಯಾಶ್ ಥರ ಮಾಡಬೇಕು ಈ ಥರ ಅವಾಗ ನಮಗೆ ಜೆಲ್ ರೀತಿ ಬರುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಡೈರೆಕ್ಟಾಗಿ ಆಲೋವೆರಾ ಜೆಲ್ ಇದ್ದರೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂಗಡಿದು ನಾನು ಈ ಥರ ನಮ್ಮ ಪಾಟಲ್ಲಿ ಇರೋದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ ಆಲೋವೆರಾ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಮತ್ತು ಸ್ಕಿನ್ ವೈಟನಿಂಗ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೊ ಆಲೋವೆರಾ ಜೆಲ್ ಫೇಸ್ ಪ್ಯಾಕ್ ನೋಡಿ ಈ ಥರ ಬರುತ್ತೆ ಇದರ ಜೆಲ್ ಏನಿದೆ ಸೊ ಎಲ್ಲನೂ ಡೈರೆಕ್ಟಾಗಿ ಹಾಕ್ಕೊಂಡಿರೋವಂಥ ಈ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಸೊ ಲೋಳೆ ಲೋಳೆ ಇರುತ್ತೆ ನೋಡ್ಬೋದು ಈ ಥರ ಒಂದು ಜೆಲ್ನ ಆಲೋವೆರಾ ಜೆಲ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಸಾಕು ಇದೇ ಜಾಸ್ತಿ ಆಗೋಯಿತು ಮತ್ತು ಸ್ವಲ್ಪ ನಾನು ಆರೆಂಜ್ ಜ್ಯೂಸ್ ಕೂಡ ಹಾಕ್ಕೊಳ್ತೀನಿ ಇದರಲ್ಲಿ ಬರೀ ಇದರಲ್ಲಿ ಅಂದರೆ ಮಿಕ್ಸ್ ಆಗೋದಿಲ್ಲ ನಾನು ಜಾಸ್ತಿ ಪುಡಿ ಹಾಕ್ಕೊಂಡಿರೋದ್ರಿಂದ ಇವಾಗ ನಾನು ಆರೆಂಜು ರಸ ಕೂಡ ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕೆ ಮತ್ತು ಇದು ಏನೇನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲಾನು ಹೇಳಿದ್ದೀನಿ ಇವಾಗ ಅಂದರೆ ಇಷ್ಟ ಆದರೆ ಸಾಕು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ಇರೋಂಥ ರಸ ಎಲ್ಲನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಬನ್ನಿ ಇವಾಗ ಮತ್ತೆ ಇದಕ್ಕೆ ಆರೆಂಜ್ ಜ್ಯೂಸ್ನ ಸೇರಿಸ್ಕೊತೀನಿ ಸೊ ನೋಡ್ಬೋದು ನಾನು ಇವಾಗ ಆರೆಂಜ್ ಏನಿದೆ ಸೊ ಮೊನ್ನೆ ಕೂಡ ಯೂಸ್ ಮಾಡಿದ್ದೆ ಮತ್ತೆ ಇದನ್ನು ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಟಿದ್ದೆ ನಾನು ನಿಮ್ಮ ಹತ್ರ ಆರೆಂಜ್ ಜ್ಯೂಸ್ ಇಲ್ಲ ಅಂದರೆ ನೀವು ಲಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ಳಿ ಅದು ಕೂಡ ತುಂಬಾ ಒಳ್ಳೆ ಹೆಲ್ಪ್ ಆಗುತ್ತೆ ಮತ್ತು ಆರೆಂಜ್ ಏನಿದೆ ತುಂಬಾ ವೈಟ್ ಫೇಸ್ ವೈಟ್ ಆಗೋದಕ್ಕೆ ವಿಟಮಿನ್ ಸಿ ಎಲ್ಲನೂ ಸಿಗುತ್ತೆ ಸರ್ ನಮ್ಮ ಫೇಸ್ಗೆ ಸೊ ಅದಕ್ಕೋಸ್ಕರ ನಾನು ಆರೆಂಜ್ ಜ್ಯೂಸ್ನ ತೊಗೊಂಡಿದ್ದೀನಿ ಸೊ ಅದರ ಪರಿಮಳನೂ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಗಮ್ಮ ಅಂತ ಇರುತ್ತೆ ಸೊ ಬೆಳಿಗ್ಗೆ ಅಷ್ಟರಲ್ಲಿ ನೈಟ್ ಹಾಕಿ ಒನ್ ಅವರ್ ಆಗಲಿ ಹಾಫ್ ಆನ್ ಅವರ್ ಆಗಲಿ ಇಲ್ಲ ಅದನ್ನು ಡ್ರೈ ಆಗೋವರೆಗೂ ಫೇಸ್ಗೆ ಇಟ್ಕೊಂಡು ಚೆನ್ನಾಗಿ ರಬ್ ಮಾಡಿ ಮಾಡಿ ವಾಶ್ ಮಾಡೋದ್ರಿಂದ ಕೂಡ ಇದಾಗುತ್ತೆ ಸೊ ಇದೇನಿದೆ ಕೈಯಿಂದನೇ ಕ್ಲೀನಾಗಿ ಕಿವುಚಿ ಕಿವುಚಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಪ್ಯಾಕ್ನ ಸೊ ನೋಡ್ಬೋದು ಫ್ರೆಂಡ್ ಇವಾಗ ಈ ಥರ ಇದೆ ಲೋಳೆದು ಸೊ ನೋಡ್ಬೋದು ಈ ಥರ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಿಮಗೆ ನೋಡಿ ನಾನು ನ್ಯಾಚುರಲ್ ಆಗಿ ಇದು ಆಲೋವೆರಾ ಹಾಕ್ಕೊಳ್ಳೋದ್ರಿಂದ ಈ ಥರ ಲೋಳೆ ಲೋಳೆ ಥರ ಇರುತ್ತೆ ಸೊ ಪರವಾಗಿಲ್ಲ ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ಮಿಕ್ಕಿದ ಮೇಲೆ ನಾನು ಲಾಸ್ಟಲ್ಲಿ ನನ್ನೆಲ್ಲ ಕೆಲಸ ಮುಗಿದ ಮೇಲೆ ಆಮೇಲೆ ನನಗೆ ಹ್ಯಾಂಡಿಗೆ ಯೂಸ್ ಮಾಡ್ತೀನಿ ಯಾಕಂದರೆ ಹ್ಯಾಂಡಿಗೆ ಯೂಸ್ ಮಾಡೋದನ್ನು ಇವಾಗ ಸೊ ಓಕೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಕಲಸಾಗಿದೆ ಇವಾಗ ನಾನು ಫೇಸ್ಗೆ ಯಾವುದೇ ರೀತಿ ಮೇಕಪ್ ಇಲ್ಲ ಸ್ನಾನ ಆದಮೇಲೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಈ ಥರ ಮೇಲೆ ಭಾಗದಿಂದ ಹಿಂಗೆ ಕೆಳಗಡೆಯಿಂದ ಈ ಥರ ಮೇಲೇ ಯೂಸ್ ಮಾಡಬೇಕಾಗತ್ತೆ ಫುಲ್ಲು
ಚೆನ್ನಾಗಿದೆ ತರ ಮಸಾಜ್ ಮಾಡ್ತಾ ಮಾಡ್ತಾ ಸುಮ್ಮನೆ ಇರುಮಾ ಮಸಾಜ್ ಮಾಡ್ತಾ ಮಾಡ್ತಾ ಫುಲ್ ಫೇಸ್ಗೆ ಅಪ್ಲೈ ಮಾಡಬೇಕು ಸೊ ಬನ್ನಿ ಫ್ರೆಂಡ್ಸ್ ಫಸ್ಟ್ ನಾನು ಫೇಸ್ಗೆ ನೀಟಾಗಿ ಅಪ್ಲೈ ಮಾಡ್ಕೊತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಫುಲ್ ಫೇಸ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಇದು ಚೆನ್ನಾಗಿ ಡ್ರೈ ಆಗಲಿ ಸೊ ಆದಾದ್ಮೇಲೆ ತಣ್ಣೀರಿಂದ ನಾನು ಯಾವ ರೀತಿ ವಾಶ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಸೊ ನೋಡ್ಬೋದು ಇನ್ನೂ ತುಂಬಾನೇ ಪ್ಯಾಕ್ ಇದೆ ಸೊ ಇದನ್ನ ನಾನು ಎಲ್ಲ ಕೆಲಸ ಮುಗಿದ್ಮೇಲೆ ನನ್ನ ಹ್ಯಾಂಡ್ಗಳಿಗೆ ನನ್ನ ಹ್ಯಾಂಡ್ಗಳು ಮಾತ್ರ ತುಂಬಾನೇ ಟ್ಯಾನ್ ಆಗಿದೆ ಕೆಲಸ ಮಾಡಿ ಮಾಡಿ ಸೊ ಅಂಗಡಿಯಲ್ಲೆಲ್ಲ ಧೂಳಲ್ಲಿ ಇರ್ತೀನಿ ತುಂಬಾ ಅಂದ್ರೆ ತುಂಬಾನೇ ಕಪ್ಪಾಗಿದೆ ನನ್ನ ಕೈಗಳು ಕೈ ನೋಡಿ ಮುಖ ನೋಡಿ ಏನಕ್ಕೆ ನಿಮ್ಮ ಮುಖ ಹೀಗಿದೆ ಅಂತ ಕೇಳ್ತಾರೆ ಮುಖ ಚೆನ್ನಾಗಿದೆ ಕೈ ಮಾತ್ರ ಏನಕ್ಕೆ ಬ್ಲಾಕ್ ಇದೆ ಅಂತ ಎಲ್ಲರೂ ಕೇಳ್ತಾರೆ ನನಗೆ ಎಲ್ಲ ನಾನು ಊರ್ಗಿರ್ಗೆ ನಾನು ಹೋದಾಗ ಸೊ ಅದಕ್ಕೋಸ್ಕರ ನಾನು ಇವತ್ತಿಂದ ಹ್ಯಾಂಡ್ಗೆ ಕೂಡ ಇನ್ಮೇಲೆ ಏನೇ ಪ್ಯಾಕ್ ಮಾಡಿದ್ರು ಕೂಡ ಹ್ಯಾಂಡ್ ಕೂಡ ಯೂಸ್ ಮಾಡ್ತೀನಿ ಸೊ ಇದನ್ನು ನಾನು ಆಮೇಲೆ ನಾನು ಇದನ್ನು ಶೇರ್ ಮಾಡ್ಕೊಳ್ಳೋಲ್ಲ ಸೊ ನೋಡ್ಬೋದು ಫ್ರೆಂಡ್ಸ್ ನೀವು ಇಲ್ಲಿ ಕಲರ್ ಯಾವ ಥರ ಇದೆ ಸೊ ಇಲ್ಲಿ ಹ್ಯಾಂಡ್ ಕಲರ್ ಯಾವ ಥರ ಇದೆ ಅಂತ ನೋಡ್ಬೋದು ಇದೆಲ್ಲ ಫುಲ್ ನಮಗೆ ಇಲ್ಲಿಂದ ಫುಲ್ಲು ಟ್ಯಾನ್ ಆಗಿದೆ ಸೊ ಅದಕ್ಕೋಸ್ಕರ ಇನ್ಮೇಲೆ ನಾನು ಇನ್ನೆಲ್ಲ ಕೆಲಸ ಮುಗಿಸಿ ಇದನ್ನು ಅಪ್ಲೈ ಮಾಡ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಹ್ಯಾಂಡ್ಗೆ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿ ಮತ್ತು ಇವತ್ತು ಅದು ಕ್ಲೀನಾಗಿ ಆರಲಿ ಅಷ್ಟರಲ್ಲಿ ಬನ್ನಿ ಬಿಡ್ತೀನಿ ಮತ್ತು ಬೇರೆ ಕೆಲಸಗಳನ್ನ ಮಾಡ್ಕೊಳ್ತೀನಿ ಸೊ ಇದು ಇಟ್ಟಾಯಿತು ಇವಾಗ ಪಾತ್ರೆಗಳು ಸೊ ವಾಶ್ ಮಾಡ್ಕೋಬೇಕು ನಾನು ಇವಾಗ ಇವಾಗ ತಿನ್ನೋದಕ್ಕೆ ಕಲ್ಲಂಗಡಿ ಹಣ್ಣು ಇದೆ ಕಲ್ಲಂಗಡಿ ಹಣ್ಣು ಈಗ ತಿನ್ನೋ ಊಟ ಯಾಕಂದ್ರೆ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀವಿ ಬೆಳಿಗ್ಗೆ ನಾಷ್ಟ ಕೂಡ ಲೇಟಾಗಿ ಮಾಡೋದ್ರಿಂದ ನೈಟು ಹೊಟ್ಟೆ ಅಷ್ಟು ಆಗ್ತಾ ಇಲ್ಲ ಈ ನಡುವೆ ಅದಕ್ಕೋಸ್ಕರ ಮತ್ತೆ ಊಟ ನೈಟ್ ಹೊತ್ತು ಜಾಸ್ತಿ ತಿನ್ನಬಾರ್ದು ಅಂತೇಳಿ ಇವ್ ನಡುವೆ ನೈಟ್ ಹೊತ್ತು ನಾವು ಜಾಸ್ತಿ ಊಟ ಮಾಡ್ತಾ ಇಲ್ಲ ಸೊ ಈ ಥರ ಫ್ರೂಟ್ ಆಗಲಿ ಇಲ್ಲ ಬಿಸಿನೀರಾಗಲಿ ಆ ಥರನ ಸೇವಿಸ್ತಾ ಇದ್ದೀನಿ ಇವಾಗ ನಾನು ವಾಟರ್ ಮೆಲನ್ ತೊಗೊಂಬಂದಿದ್ದಾರೆ ಸೊ ಅದನ್ನು ಇವಾಗ ಸಮ್ಮರ್ಗೆ ತುಂಬಾ ಒಳ್ಳೆಯದು ಮತ್ತು ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದಲ್ವ ಸೊ ಅದಕ್ಕೋಸ್ಕರ ಇವಾಗ ವಾಟರ್ ಮೆಲನ್ ಕೂಡ ಕಟ್ ಮಾಡಿ ಫೇಸ್ ಎಲ್ಲ ವಾಶ್ ಆದಮೇಲೆ ಮತ್ತೆ ತಿಂತೀನಿ ಮತ್ತು ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಫ್ರೆಂಡ್ ಮತ್ತೆ ಆಮೇಲೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಪೂರ್ತಿಯಾಗಿ ಡ್ರೈ ಆಗಿದೆ ಫೇಸು ಇವಾಗ ತಣ್ಣೀರಿಂದ ವಾಶ್ ಮಾಡ್ಕೊತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ ಫೇಸ್ ಇವಾಗ ಸೊ ನೋಡಿದ್ರಲ್ಲ ಫ್ರೆಂಡ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಬೋದು ನೀವೇನೆ ಸೊ ಯಾವುದೇ ರೀತಿ ಮೇಕಪ್ ಯೂಸ್ ಮಾಡೋಲ್ಲ ಸೋಪ್ ಯೂಸ್ ಮಾಡೋಲ್ಲ ಹಾಗೆ ಮಲಗ್ತೀನಿ ನಾನು ಸೊ ಇವತ್ತಿನ ಲಾಗು ಸೊ ಒಂದು ಫೇಸ್ ಪ್ಯಾಕ್ ಒಂದಿಗೆ ನಾನು ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಸೊ ಇವತ್ತು ನೋಡ್ಬೋದು ಊಟಕ್ಕೆ ಕಲ್ಲಂಗಡಿ ಎಸ್ ಇವಾಗ ಸಮ್ಮರ್ ಸ್ಪೆಷಲ್ ಕಲ್ಲಂಗಡಿ ಹಣ್ಣು ಸೊ ನೋಡ್ಬೋದು ಕಲ್ಲಂಗಡಿ ಹಣ್ಣು ಚೇತನ್ ಎಲ್ಲ ಕಟ್ ಮಾಡಿಟ್ಟಿದ್ದಾನೆ ಏನು ಅಷ್ಟು ಚೆನ್ನಾಗಿಲ್ಲ ಇದು ಒಂಥರ ವೈಟ್ ವೈಟ್ ಆಗಿದೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾನೆ ಇವಾಗ ಚೇತು ಉಪ್ಪು ಹಾಕ್ದಿರ ಹಂಗೆ ತಿನ್ನಬೇಕು ಸೊ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋ ಕೊನೆಯಲ್ಲಿ ಒಂದು ಲೈಕನ್ನು ಕೊಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆಗಿದ್ದಲ್ಲಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲನೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೈಲಿ ರೂಟಿನ್ ಮಾರ್ನಿಂಗ್ ಟು ಈವ್ನಿಂಗ್ ರೂಟಿನ್ ಸೊ ಒಂದು ಆಲೋವೆರಾ ಫೇಸ್ ಪ್ಯಾಕ್ ಕೂಡ ತೋರಿಸಿದ್ದೀನಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ ನೀವು ನಿಮ್ಮ ಮನೇಲಿ ಯೂಸ್ ಮಾಡಿ ಮತ್ತು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ನೀವೇ ನೋಡ್ತಾ ಇದ್ದೀರಾ ಸ್ಕಿನ್ ಯಾವ ಥರ ಇದೆ ಅಂಥೇಳಿ ತುಂಬಾ ಒಳ್ಳೆ ಗ್ಲಾಸ್ ಸ್ಕಿನ್ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಮೇಕಪ್ ಮಾಡಿದಾಗ ಇನ್ನೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಇವಾಗ ಏನು ಮೇಕಪ್ ಇಲ್ದಿರೋ ಒಂದು ಫೇಸ್ ಪ್ಯಾಕಿಗೆ ಯಾವ ಥರ ನನ್ನ ಫೇಸ್ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು ಸೊ ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೀವು ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಮರೀದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್.